ಹದಿನೈದು ನಿಮಿಷನೂ ಕೊಡೋದಿಲ್ಲ, 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ. ಕೇಸ್ ನಡೀತಿರುವಾಗ ನೀವು ಯಾಕೆ ಕತ್ತರಿಸಿದ್ರಿ? ನಿಮ್ಗೆ ಕತ್ತರಿಸಕ್ಕೆ ಯಾರು ಹೇಳಿದ್ದು? ಪೊಲೀಸ್ಕರು ಇಲ್ಲಿ ಅವ್ರನ್ನ ತಗೊಳಕ್ ಹೇಳು ಒಳಗಡೆಗೆ. ನೀವು ಮರ ಕಡ್ದಿದ್ದೀರಿ, 10 ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ ಈಗಲೇ ನಾನು. ಹದಿನೈದು ನಿಮಿಷನೂ ಕೊಡೋದಿಲ್ಲ, 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದರೆ ಜೈಲಿಗೆ ಕಳಿಸ್ತೀನಿ. ನೀವು ಕೋರ್ಟ್ನಲ್ಲಿ ಕೇಸ್ ನಡೀತಿರುವಾಗ ಹೇಳದೆ ಕೇಳದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿದ್ದೀರಿ, ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ, ಅದೆಲ್ಲ ಕತೆ ಬೇಡ. ಇಲ್ಲ ಅಂತ ಸಾಧನೆ ಮಾಡಿದಿರಿ, ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಬಂದಾರೆ ಕಡ್ದಾಕಿದ್ದಾರೆ ಅಂತ. ಬಿದ್ದಿರೋದಲ್ಲ ಅದು, ನೀವು ಹೇಳಿರೋದೆಲ್ಲ ಸುಳ್ಳು. ಬಿದ್ದಿರೋದು ಮುರಿದಿರೋದಲ್ಲ, ಕತ್ತರಿಸಿದ್ದಾರೆ. ಈ ಫೋಟೋ ನೋಡಿ, ಫೋಟೋ ನೋಡಿ, ಬಿದ್ದಿರೋದಲ್ಲ ಕತ್ತರಿಸಿರೋದು. ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ. ಯಾವಾಗಾರು ಕತ್ತೆನಾರು ಇರ್ಲಿ, ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ? ಅದ್ ಯಾವಾಗಾರು ಕೊಟ್ಕೊಳ್ಳಿ. ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ? ನಿಮ್ಗೆ ಕತ್ತರಿಸಕ್ ಯಾರು ಹೇಳಿದ್ದು? ಕಾಫಿ ಗಿಡ ಬೀಳೋದು ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ, ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ, ಕತ್ತರಿಸಲ್ಲ. ನೆರಳು ಕಾಫಿ ಗಿಡ ಪರ್ಮಿಷನ್ ಕೇಳ್ಬೇಕಾಗಿತ್ತು ಕೋರ್ಟ್ಗೆ ಬಂದು, ಬಿಸಿಲು ಬೇಕು ಅಂತ. ಏ, ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು, ಕಾಫಿ ಗಿಡ ಬೆಳೆಯೋದೆ ನೆರಳಲ್ಲಿ ಅಂತ ನಮ್ಗೂ ಗೊತ್ತು. ಅಲ್ಲಿ ಕೇಳಿ, ಕಾಮ ಹತ್ರ ಕೂತಿದ್ದಾರೆ, ಅವ್ರ ಹತ್ರನು ಕಾಫಿ ಗಿಡ ಇದೆ, ಕಾಫಿ ಎಸ್ಟೇಟು ಎಕರೆ ಗಟ್ಟಲೆ ಇದೆ ಅವ್ರ ಹತ್ರ. ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ, ಬೀಟೆ ಮರ, ಅದೆಂತದ ಕಂಚಿಕಾಯಿ ಮರ, ಅಂತ ಮರ, ಇಂಥ ಮರ, ಕಿತ್ತಳೆ ಮರ, ಇಂಥದ್ದಿದ್ದೊತ್ತಿಗೆ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ. ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತೋಗುತ್ತೆ. ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ. ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ, ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ. ಅಲ್ಲಿ ಪೊಲೀಸ್ ಕರೀಲಿ, ಪೊಲೀಸ್ ಕರೀಲಿ, ಅವ್ರನ್ನ ತಗೊಳಕ್ ಹೇಳು ಒಳಗಡೆಗೆ. ಒಳಗಡೆ ಇರಿ, ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ. ಒಳಗಡೆ ಇರಿ. ಹಾ, ಗೊತ್ತಾಗುತ್ತೆ ಅಮ್ಮ. ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು, ಅಪ್ಪ ಜೈಲ್ಗೆ ಹೋದ್ರು, ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು, ಇರೋ ಮರ ಎಲ್ಲ ಕತ್ತರಿಸಿದ್ರು, ಜೈಲ್ಗೆ ಹೋಗಿದ್ದಾರೆ, ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ, ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ. ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ, ಅವ್ರ ಮಗ ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ, ಇಲ್ಲಾಂದ್ರೆ ಬೇರೆಯವ್ರನ್ನ ಕರ್ಕೊಂಡು ಬನ್ನಿ. ಅಲ್ಲಿ ತನಕ ಹೊರತು ಇಲ್ದರೆ ಜೈಲಲ್ಲಿರಿ, ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ. ನಮಗ್ ಸಿಕ್ಕಿದ್ಯಲ್ಲ, ಸಾಕು. ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರನ್ನ, ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ, ಇದ್ರೆ ನಿನ್ನ ಸೇರ್ಸಾಕ್ತೀನಿ ಒಳಗಡೆಗೆ. ಈಗ ಹೇಳದ್ ಗೊತ್ತಾಯ್ತಲ್ಲ, ನಿಮ್ ತಂದೆ ಇರ್ಲಿ ಜೈಲಲ್ಲಿ, ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ. ಏನ್ ಮಾಡ್ತೀರ ಹೇಳಿ? ಟೈಮ್ ಕೊಡೋದಿಲ್ಲ ಮಿಸ್ಟರ್ ಲೋಬೋ, ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್. ಯು ಬಿ ದೇರ್ ಇನ್ ದಿ ಜೈಲ್, ದೆನ್ ವಿ ಶಲ್ ಸಿ. ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೆಸ್ಕ್ಯೂ ಔಟ್. ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್. ಬಂದ್ರೇನ್ರಿ? ಅದನ್ನ ಅಲ್ಲಿ ಇಟ್ಬಿಟ್ಟು ಬಾರ. ಗನ್ ಯಾಕೋ ತಗೊಂಬರ್ತೀಯ, ಯಾರನ್ನಾರು ಕರೆದ್ಬಿಟ್ಟು ಒಳಗಡೆ ಕಳ್ಸಕ್ ಕೇಳ್ರಿ. ಗನ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಾ, ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಾರೋ. ಇವನ್ ತಗೊಳ್ಳೋ ಜಯ ಕಸ್ಟಡಿಗೆ ಅಷ್ಟೇ. ನೆನ್ನೆ ಹೇಳಿ ಕಳ್ಸಿದ್ದೀವಿ ನಿಮ್ಮ ಲಾಯರ್ಗೆ, ಅವ್ರು ಬಂದಿದ್ರು ಭಗವಾನ್ ಪರವಾಗಿ. ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ. ಯು ಹೈ ಹ್ಯಾಂಡೆಡ್ಲಿ ಮೆಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ಇನ್ ದಿ ಕೇಸ್ ಇಸ್ ದೇರ್ ಅಂಡ್ ದೇರ್ ಇಸ್ ಎನ್ ಆರ್ಡರ್ ಇನ್ ಇಸ್ ಫೇವರ್. ಯು ಹ್ಯಾವ್ ಇಂಟರ್ಫಿಯರ್ಡ್ ವಿತ್ ದಿ ಕೋರ್ಟ್ ಆರ್ಡರ್, ಸೊ ಯು ಬಿ ದೇರ್ ಇನ್ ದಿ ಜೈಲ್. ಬಾ ತಗೊಂಬಿಡಿ ಅವ್ರನ್ನ, ಹೋಗ್ಬಿಡಿ. ನನಗೇನು ಬೇಕಾಗಿಲ್ಲ, ಬೇಕಾಗಿರೋದೆಲ್ಲ ನಿಮಗೆ. ಬೇಕಾದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ, ನನಗೇನು ಬೇಕಾಗಿಲ್ಲ. ನೀವು ಬೇಕಾಗಿರೋದು ನಿಮಗೆ. ಐ ವಿಲ್ ಗಿವ್ 24 hours ಟೈಮ್, ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್, ಪೇ 10 lakhs rupees, ದೆನ್ ವಿಲ್ ಕನ್ಸಿಡರ್. ಅದರ್ವೈಸ್ ಬಿ ದೇರ್ ಇನ್ ದಿ ಜೈಲ್, ಡೆಪಾಸಿಟ್ 10 lakhs ಅಂಡ್ ಗೆಟ್ ಅವೇ. ಯು ಹ್ಯಾವ್ ಮೆಡಲ್ ವಿತ್ ದಿ ಕೋರ್ಟ್ ಆರ್ಡರ್. ಇಲ್ಲಾಂದ್ರೆ ಜೈಲಲ್ಲಿ ಇರಿ, ಬರುತ್ತೆ ತಾನಾಗೇನೆ. ನೀವು ಕತ್ತರಿಸಕ್ ನಾನು ಹೇಳದ್ನ ನಿನ್ಗೆ ಪುಣ್ಯಾತ್ಮನ್ಗೆ.
ಸಿಲ್ವರ್ ಓಕು 90 ಗಿಡ ಕತ್ತರಿಸಿದ್ಯಾ, ಇಲ್ಲಿರೋರ್ನ ಕೇಳು ಸಿಲ್ವರ್ ಓಕ್ಗೆ 90 ಗಿಡಕ್ಕೆ ಎಷ್ಟು ಬೆಳತ್ತೆ ಬರುತ್ತೆ ಅಂತ. 10,000 ಸಿಕ್ಲಿಲ್ವಂತೆ, ನಾಚಿಕೆ ಆಗ್ಬೇಕು. ಯಾಕೆ ಕತ್ತರಿಸ್ದೀನಿ ನೀನು? ಮಿಸ್ಟರ್ ಲೋಬೋ ಪ್ಲೀಸ್ ಡೋಂಟ್ ಆರ್ಗ್ಯೂ, ಯು ಬೇ ದೇರ್ ದೇರ್ ಇನ್ ದಿ ಜೈಲ್, ವಿಲ್ ಕನ್ಸಿಡರ್, ತಗೊಳ್ಪ ಅವನ್ನ, ಯು ಗೋ ಟು ಜೈಲ್, ಅದರ್ವೈಸ್ ಕಮ್ ಟುಮಾರೋ, ಡೆಪಾಸಿಟ್ 10 lakhs, ದಟ್ ದಿ ಓನ್ಲಿ ವೇ. ನಮ್ಗೆ ಅದೆಲ್ಲ ಕತೆ ಕೇಳಕ್ ಗೊತ್ತಿಲ್ಲ, ಇಲ್ಲಿ ಕತ್ತರಿಸಿದ ತಪ್ಪು ತಾವು. ಮಿಸ್ಟರ್ ಲೋಬೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಮೆಡಲ್ ವಿತ್ ದಿ ಕೋರ್ಟ್ ಆರ್ಡರ್, ದಿ ಓನ್ಲಿ ವೇ ದಟ್ ಯು ಕ್ಯಾನ್ ಸೇವ್ ಈಸ್ ಟು ಡೆಪಾಸಿಟ್ ದಿ ಅಮೌಂಟ್, ಸಮ್ ಅಮೌಂಟ್ ಆಫ್ ರುಪೀಸ್ 10 lakhs, ಇಫ್ ಯು ಡೆಪಾಸಿಟ್ ಅಂಡ್ ಟುಮಾರೋ ಯು ಸಕ್ಸೀಡ್, ಯು ಟೇಕ್ ದಟ್ ಬ್ಯಾಕ್, ಇಟ್ ಈಸ್ ನಾಟ್ ಗಿವಿಂಗ್ ಇಟ್ ಟು ಹಿಮ್, ಇಟ್ ಈಸ್ ಡೆಪಾಸಿಟಿಂಗ್ ಇಟ್ ಟು ದಿ ಕೋರ್ಟ್ ಟು ಶೋ ಯುವರ್ ಬೋನಫೈಡೀಸ್. ಯು ಹ್ಯಾವ್ ಕಟ್ ದಿ ಟ್ರೀಸ್, 90 trees, ಅಂಡ್ ವೆನ್ ದಿಸ್ ಸಬ್ಮಿಷನ್ ವಾಸ್ ಮೇಡ್ ಆನ್ ದಿ ಅದರ್ ಸೈಡ್, ಯುವರ್ ಲಾಯರ್ ಡಿನೈಡ್ ಇಟ್, ಸೊ ವಿ ಅಪಾಯಿಂಟೆಡ್ ಅನ್ ಅಡ್ವೊಕೇಟ್, ಅಡ್ವೊಕೇಟ್ ಹ್ಯಾಸ್ ಗಾನ್ ದೇರ್, ಅಡ್ವೊಕೇಟ್ ಈಸ್ ನನ್ ಅದರ್ ದ್ಯಾನ್ ಎ ವೆರಿ ಸೀನಿಯರ್ ಮೆಂಬರ್ ಆಫ್ ವಿರಾಜ್ ಪೇಟ್ ಬಾರ್, ಅಂಡ್ ಹಿ ಹ್ಯಾಸ್ ಗಾನ್ ದೇರ್ ಗಿವನ್ ದಿ ಈಚ್ ಈಚ್ ಟ್ರೀ ಫೋಟೋ, ಇಟ್ ಈಸ್ ನಾಟ್ ಬಿದ್ದಿರೋದಲ್ಲ ಅದು, ಕತ್ತರಿಸಿರೋದು. ಅದ್ರ ಜೊತೆಗೆ ತುಂಬಿ ಹೆಚ್ಚು ಮಾತು ಬೇಡ, ಅದ್ರ ಜೊತೆಗೆ ಪೀಸ್ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು, ಆಯ್ತಲ್ಲ. ಅದನ್ನೆಲ್ಲನು ಸಾಗಾವಣೆ ಮಾಡಿದಿರಿ, 90 ಸಿಲ್ವರ್ ಓಕು ಮರ ಹೋಗಿದೆ, 90 ಸಿಲ್ವರ್ ಓಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ. 10 lakh rupees ಡೆಪಾಸಿಟ್ ಮಾಡಿದ್ರೆ ಹೊರಗಡೆ ಇರ್ತೀರ, ಅಲ್ಲಿ ತನಕ ಒಳಗಡೆ ಇರ್ತೀರ, ಚಾಯ್ಸ್ ಈಸ್ ಯುವರ್ಸ್. ಎಲ್ಲ ಮಾಡಿ, ಅದೆಲ್ಲ ಮಾಡಿ, ತಗೊಂಬಿಡಪ್ಪ ಅವನು ಒಳಗಡೆಗೆ. ಇನ್ ನಾನು ಏನೇನು ಮಾಡೋಷ್ಟಿಲ್ಲ, ನಾಳೆ ತನಕ ಟೈಮ್ ಬೇಕಾದ್ರೆ ಕೊಡ್ತೀನಿ ಅಷ್ಟೇ. ಎಲ್ಲಿಂದ ನಾರು ಬನ್ನಿ, ನಾನೇನ್ ಮಾಡ್ಬೇಕು? ಮನೆಯವ್ರಿಗೆ ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ, ಇದ್ದಾರಲ್ಲ ಅವಳೊಂದು ಮಗಳು ಇದ್ದಾಳೆ, ಇನ್ನೊಂದು ಮಿಸ್ಸರ್ ಇದ್ದಾಳೆ, ಮತ್ತೆ ಒಂದು ಡಿಲಿವರಿಗೆ. ನೀವು ಮಾಡಿದ ತಪ್ಪಿಗೆಲ್ಲ ಅನುಭವಿಸ್ತಾರೆ, ನೀವು ಅದನ್ನ ತೀರ್ಮಾನ ಮಾಡೋದು ನಾನು, ತಪ್ಪು ಮಾಡಿದಿರೋ ಇಲ್ವೋ ನೀವು ಅಂತ ತೀರ್ಮಾನ ಮಾಡೋದು ನಾನು, ನೀವು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದಷ್ಟೇ, ತಪ್ಪು ಮಾಡಿದಿರೋ ಇಲ್ವೋ ಅಂತ ತೀರ್ಮಾನ ಮಾಡೋದು ನಾನು. ಆ ದಿನ ನೀವಿದ್ರೋ ಇಲ್ವೋ, ಆ ಅಪ್ಪಣ್ಣ ಬೊಳ್ಳೇರ ಅನ್ನೋರು ಬಂದಾಗ ನೀವಿದ್ರೋ ಇಲ್ಲೋ? ಇದ್ರೆ ಅದನ್ನೇ ಬರ್ದಿದ್ದಾರೆ ಅವ್ರು. ಹೌದು ಇದ್ರಲ್ಲ, ಅವ್ರು ಬಂದಿದ್ದ, ಅವ್ರು ಬರ್ದಿದ್ದಾರೆ, ಅಪಲೆಂಟ್ ಶ್ರೀ ಆಮಸ್ ಲೋಬೋ ಪ್ರೆಸೆಂಟ್ ಇನ್ ಪರ್ಸನ್ ಫಸ್ಟ್. ಈ ಸಬ್ಮಿಟ್ ದಟ್ ಶ್ರೀ ಎಸ್ ಟಿ ಭಗವಾನ್ ಲಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಈಸ್ ಹಾಸ್ಪಿಟಲೈಸ್ಡ್ ಫಸ್ಟ್. ಈ ಸೀಕ್ ಶಾರ್ಟ್ ಅಕಾಮಡೇಷನ್ ಟು ಎಂಗೇಜ್ ಅನದರ್ ಅಡ್ವೊಕೇಟ್ ಅಂಡ್ ಅಡ್ರೆಸ್ ದಿ ಆರ್ಗ್ಯುಮೆಂಟ್ಸ್ ವಿತ್ ರಿಗಾರ್ಡ್ ಟು ದಿ ಕಮಿಷನರ್ ರಿಪೋರ್ಟ್ ಫಸ್ಟ್ ರಿಲೀಸ್ ಡೇ ಆಫ್ಟರ್ ಟುಮಾರೋ. ನಾಡಿದ್ದು ಕೊಟ್ಟಿದ್ದೀನಿ, ಲಾಯರ್ ಕರ್ಕೊಂಬನ್ನಿ, ಬೇರೆ ಲಾಯರ್ನ. ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ ಅಲ್ಲಿ. ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಬಿಟ್ಬಿಡ, ಇವತ್ತಿಗೆ ನಾಡಿದ್ದು ಬರಲಿ.